ದಪ್ಪ ಇದ್ದೀಯ ಅಂದರೆ ದಿನ ಯಾರೋ ಜೊತೆ ಮಜಾ ಮಾಡ್ತೀಯ ಅಂತಾರೆ. ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ನಾಯಕಿಯರು ಕೆಲವೇ ಕೆಲವು ಸಿನಿಮಾಗಳನ್ನು ಕೊಟ್ಟು ತೆರೆಮರೆಗೆ ಸೆರೆದಿದ್ದಾರೆ. ಆದರೆ ಅವರು ಅಭಿನಯಿಸಿದ ಚಿತ್ರಗಳು ಸೂಪರ್ ಹಿಟ್ ಹಾಗೂ ಜನರ ಮನಸ್ಸಿನಲ್ಲಿ ಸದಾ ಉಳಿಯುವ ಚಿತ್ರಗಳು. ಅಂಥವರ ಪೈಕಿ ನಟಿ ನೀತು ಶೆಟ್ಟಿ ಕೂಡ ಒಬ್ಬರು. ಪೂಜಾರಿ, ಗಾಳಿಪಟದಂತಹ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದ ನೀತು ಶೆಟ್ಟಿ ಸದ್ಯ ಬೆಳ್ಳಿ ಪರದೆಯಿಂದ ದೂರ ಉಳಿದಿದ್ದಾರೆ. ಸಾಲು ಸಾಲು ಸಿನಿಮಾಗಳನ್ನು ನೀಡುವಾಗಲೇ ತಮ್ಮ ವೈಯಕ್ತಿಕ ಜೀವನದಲ್ಲಿ ಆದ ಬದಲಾವಣೆಗಳಿಂದ ನೀತು ತೆರೆಮರೆಗೆ ಸರಿದಿದ್ದರು. ಆದರೆ ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಮೂಲಕ ಅಭಿಮಾನಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪಟಪಟ ಮಾತಿನ ಮಳ್ಳಿ ಎನಿಸಿಕೊಂಡಿದ್ದ ನೀತು ತಮ್ಮ ಜೀವನದಲ್ಲಾದ ಬದಲಾವಣೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ತಮ್ಮ ದೇಹದ ಬಗ್ಗೆ, ಕಮೆಂಟ್ ಮಾಡುವವರ ಬಗ್ಗೆ, ನೀನು ದಪ್ಪ ಎಂದು ಕಾಳೆಳೆಯುವವರ ಬಗ್ಗೆ ನೀತು ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು ಕೆಲವು ಜನರ ಆಲೋಚನೆಗಳ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದಪ್ಪ ಇದ್ದೀಯ ಅಂದರೆ ನೀನು ದಿನ ಯಾರೋ ಜೊತೆಗೆ ಇದ್ದೀಯ ಎನ್ನುವ ಕೆಟ್ಟ ಆಲೋಚನೆ ಇದೆ ಜನರಲ್ಲಿ. ಆ ಸಮಯದಲ್ಲಿ ನಿಮಗೆ ಬಾಯ್ ಫ್ರೆಂಡ್ ಕೂಡ ಇರದೇ ಇರಬಹುದು. ದಪ್ಪ ಇದ್ದೀಯ ಅಂದರೆ ಮಜಾ ಮಾಡ್ತೀಯ ಎನ್ನುವಂತಹ ಜನರು ಕೂಡ ಇದ್ದಾರೆ. ಇದು ನನಗೆ ತುಂಬ ನೋವು ಕೊಟ್ಟ ಮಾತುಗಳು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನೀತು. ಕೆಲವರು ನಮ್ಮ ಬಗ್ಗೆ ಎಲ್ಲಿ ತನಕ ಯೋಚನೆ ಮಾಡ್ತಾರೆ ಎನ್ನುವುದನ್ನು ಹೇಳುತ್ತಿದ್ದೇನೆ ಅಷ್ಟೇ. ನಮ್ಮ ಬೆಡ್ರೂಮಿನಿಂದ ಹಿಡಿದು ನಮ್ಮ ಊಟದ ತನಕ ಎಲ್ಲ ಯೋಚನೆ ಮಾಡುತ್ತಾರೆ. ಅವರು ಅಷ್ಟು ಯೋಚನೆ ಮಾಡುತ್ತಾರೆ ಎನ್ನುವುದು ಅಸಹ್ಯ. ನೀನು ದಪ್ಪ ಇದ್ದೀಯ ಅಂದರೆ ಅವರ ಆಲೋಚನೆ ಅಲ್ಲಿ ತನಕವೂ ಹೋಗುತ್ತದೆ. ನನ್ನ ಮನಸ್ಸು ತುಂಬ ಸೂಕ್ಷ್ಮ ಇರಬಹುದು, ನನಗೆ ಅದು ಪರಿಣಾಮ ಬೀರಬಹುದು. ಅವರಿಗೇನು ಅಂದರೆ ದಪ್ಪ ನೀನಿರುವುದು ಸಣ್ಣ ಆದರೆ ನಾವೇನು ಹೇಳಲ್ಲ ಎನ್ನುವ ಮೆಂಟಾಲಿಟಿ ಕೆಲವರಿಗಿದೆ ಎಂದು ನೀತು ತಮಗೆ ತುಂಬ ಬೇಸರವಾದ ಚುಚ್ಚು ಮಾತಿನ ಬಗ್ಗೆ ಮಾತನಾಡಿದ್ದಾರೆ. ಆನಂತರ ಮಾತು ಮುಂದುವರೆಸಿದ ನೀತು, ಯಾವುದೋ ಒಂದು ವಿಷಯಕ್ಕೆ ನನ್ನ ಅಭಿಪ್ರಾಯ ಇದೆ ಅಂತ ತಿಳಿದುಕೊಳ್ಳಿ, ನಾನು ಅದನ್ನು ಬರೆಯುತ್ತೇನೆ. ಅದು ಸಾಮಾನ್ಯದ ಅಭಿಪ್ರಾಯಕ್ಕಿಂತ ಸ್ವಲ್ಪ ಬೇರೆ ಅಭಿಪ್ರಾಯ ಇರುತ್ತದೆ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿಯೂ ಮೊದಲು ನೀನು ಸಣ್ಣ ಆಗು, ಆಮೇಲೆ ನೀನು ಮಾತನಾಡು ಅಂತಾರೆ. ತೂಕಕ್ಕೂ ಆಲೋಚನೆಗೂ ಸಂಬಂಧವೇ ಇಲ್ಲ. ಅಭಿಪ್ರಾಯ ನನ್ನದು, ಅದಕ್ಕೆ ನನ್ನ ದೇಹ ಹೇಗೆ ವಿಷಯವಾಗುತ್ತದೆ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಈ ರೀತಿ ಆಲೋಚನೆ ಮಾಡುವವರು ಅಲ್ಲೇ ಇರುತ್ತಾರೆ, ಮುಂದೆ ಬೆಳೆಯಲಾಗುವುದಿಲ್ಲ. ಆದರೆ ಈ ರೀತಿ ಕಮೆಂಟ್ಗಳಿಂದ ಡಿಪ್ರೆಷನ್ ಜಾಸ್ತಿಯಾಗುತ್ತದೆ, ಪ್ಯಾನಿಕ್ ಅಟ್ಯಾಕ್ನಂತಹ ಮನಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗುತ್ತದೆ ಎಂದು ನೀತು ಹೇಳಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.